ಅವರ ಈ ರೀತಿಯ ಒಂದು ಸಾವು ನಮ್ಮೆಲ್ಲರಿಗೂ ದುಃಖ ತಂದಿದೆ ಸಮಾಜದಲ್ಲಿ ಅಮಾಯಕರು ಬಲಿಯಾಗ್ತಾ ಇದ್ದಾರೆ ಯಾವುದೇ ಸಮಸ್ಯೆಗಳನ್ನು ಎದುರು ಹಾಕೊಳ್ಳದೆ ಅತ್ಯಂತ ಪ್ರೀತಿಯಿಂದ ಸಮಾಜದ ಮಧ್ಯೆ ಬದುಕ್ತಾ ಇದ್ದಂತ ಮತ್ತೆ ಎಲ್ಲ ಸಮಾಜದ ಎಲ್ಲ ಧರ್ಮೀಯರ ಮಧ್ಯೆನೆ ಬದುಕ್ತಾ ಇದ್ದಂತ ಪ್ರವೀಣ್ ಇವತ್ತು ನಮ್ಮ ಜೊತೆ ಇಲ್ಲ ಯಾರಿಗೆ ತನ್ನ ಅಂಗಡಿಯಲ್ಲಿ ಕೆಲಸ ಕೊಟ್ಟಿದ್ದರು ಯಾರಿಗೆ ಸಮಸ್ಯೆ ಆದಾಗ ಆರೋಗ್ಯಕ್ಕೆ ತೊಂದರೆ ಆದಾಗ ತಾನೇ ಮುಂದೆ ನಿಂತು ಅವರನ್ನು ಆಸ್ಪತ್ರೆ ಇದ್ರು ಅವರು ಇವತ್ತು ನಮ್ಮ ಜೊತೆ ಇಲ್ಲದೇ ಇರುವುದು ನಮಗೆ ದುಃಖ ತಂದಿದೆ ಮಾತ್ರ ಅಲ್ಲ ಅಂಥ ಕೆಲವರು ಷಡ್ಯಂತ್ರೀಕಾರಗಳ ಕಾರಣದಿಂದ ಅವರನ್ನು ಗುರುತು ಇವರು ಪ್ರವೀಣ ಅಂತ ತೋರಿಸುವವರು ಈ ಊರಲ್ಲಿ ಯಾರೋ ಇದ್ದಿರಬೇಕು ಪ್ರವೀಣನ ಚಲನವಲನವನ್ನು ಗಮನಿಸುವಂಥವರು ಲೋಕಲ್ ಅವರು ಯಾರೋ ಇದ್ದಿರಬೇಕು ಈ ಕಾರಣಕ್ಕಾಗಿ ಪ್ರವೀಣನ ಟಾರ್ಗೆಟ್ ಮಾಡಿ ಇವತ್ತು ಹತ್ಯೆ ಮಾಡಿದ್ದಾರೆ ದೆಹಲಿಯಲ್ಲಿ ಪಾರ್ಲಿಮೆಂಟ್ ನಡೀತಾ ಇತ್ತು ಅದಕ್ಕಾಗಿ ನಾನು ದೆಹಲಿ ಇದ್ದೆ ಆದರೆ ಇಲ್ಲಿಯ ನಮ್ಮ ಕಾರ್ಯಕರ್ತರು ತಕ್ಷಣ ರಾತ್ರಿಯೇ ನನಗೆ ಮಾಹಿತಿಯನ್ನು ತಿಳಿಸಿದರು ಬೆಳಿಗ್ಗೆನೆ ಅಮಿತ್ ಶಾ ಅವರಿಗೆ ಭೇಟಿ ಮಾಡಿ ಪತ್ರವನ್ನು ಕೊಟ್ಟು ಇದು ಯಾವ ರೀತಿ ಹಿಂದೆ ಕೊಲೆ ಆಗಿತ್ತು ಅದು ಬೆಂಗಳೂರಿನ ರುದ್ರೇಶ್ ಇರ್ಬೋದು ಮೈಸೂರು ಇರ್ಬೋದು ಅಥವಾ ಮೂಡಬಿದ್ರಿಯ ಶರತ್ ಇರ್ಬೋದು ಉಳಿದಂಥ ನಮ್ಮ ಜಿಲ್ಲೆಯಲ್ಲಿ ಮೊನ್ನೆ ಮೊನ್ನೆ ಶಿವಮೊಗ್ಗದಲ್ಲಾದಂಥ ಹರ್ಷ ಇರ್ಬೋದು ಈ ಕೊಲೆ ಮಾದರಿಯಲ್ಲೇ ಈ ಕೊಲೆನೇ ಇವತ್ತು ಪ್ರವೀಣ್ ಅಂದು ನಡೆದಿದೆ ಕೇರಳ ಮಾದರಿಯಲ್ಲಿ ಕೊಲೆ ನಡೆದಿದೆ ಕೇರಳೀಯದ ಕಾರ್ಯಕರ್ತರನ್ನು ಕೂಡ ಕುತ್ತಿಗೆಯಿಂದ ಮೇಲೇನೆ ಕಡಿದು ತಲೆಗೆ ಹೊಡೆದು ಅವರು ಸಾಯಿಸುವಂಥದ್ದು ಇದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಕೊಲೆ ಮಾಡುವಂಥ ರೀತಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವರು ಇವತ್ತು ವಿದೇಶದಲ್ಲಿ ಕೂಡ ಸಿರಿಯಾದಂತಹ ದೇಶಗಳಲ್ಲಿ ಪಾಕಿಸ್ತಾನ ಇಂಥ ಕಡೆಗಳಲ್ಲಿ ಕೂಡ ಟ್ರೈಂಡ್ ಆಗಿ ಭಾರತಕ್ಕೆ ಬಂದು ಇಂಥ ಕೊಲೆಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಸಹಜವಾಗಿ ಇದೆ ರುದ್ರೇಶನ ಕೊಲೆ ಆದಂಥ ಸಂದರ್ಭದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನೇ ಮಾಡಿದ್ದು ಅನ್ನುವಂಥದ್ದು ಸಾಬೀತಾಗಿ ಅವರು ಇವತ್ತು ಜೈಲಲ್ಲಿದ್ದಾರೆ ಗೃಹ ಸಚಿವರುಗಳಿಗೆ ಭೇಟಿ ಮಾಡಿ ಪತ್ರವನ್ನು ಕೊಟ್ಟಿದ್ದೆ ಇವತ್ತು ಎನ್ ಎಗೆ ಎನ್ಕ್ವೈರಿಯನ್ನು ಕೊಟ್ಟಿದ್ದಾರೆ ಇದರ ತನಿಖೆ ಇವತ್ತು ಎನ್ ಐ ಕೈಗೆ ತಗೊಂಡಿದೆ ಅದೇ ದಿನ ಓರಲ್ ಆಗಿ ಮಾನ್ಯ ಕೇಂದ್ರ ಸಚಿವರುಗಳು ಗೃಹ ಸಚಿವರು ತಿಳಿಸಿದ ಕಾರಣ ಅವತ್ತು ರಾತ್ರಿಯೇ ಎನ್ ಐ ಅವರು ಇಲ್ಲಿಗೆ ತಲುಪಿದ್ರು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದಾರೆ ಇದಕ್ಕೆ ಬೆಂಬಲ ಕೊಟ್ಟಂಥ ಕೆಲವರನ್ನು ಬಂಧನ ಮಾಡುವಂಥದ್ದು ಕೂಡ ಆಗಿದೆ ನಿನ್ನೆ ತಲಶೇರಿಯಲ್ಲಿ ಕೇರಳದ ತಲಶೇರಿಯಲ್ಲಿ ಕೂಡ ಒಬ್ಬರನ್ನು ಬಂಧನ ಮಾಡಿದೆ ಆದರೆ ನಿಜವಾದ ಅಪರಾಧಿಗಳು ಯಾರು ಯಾರು ಬಂದು ತಲೆ ಕಡಿದ್ರು ಅನ್ನುವಂಥದ್ದು ಇವತ್ತು ಹಿಡಿಬೇಕು ಖಂಡಿತ ನನಗೆ ವಿಶ್ವಾಸ ಇದೆ ಎನ್ಐಎ ಎಲ್ಲೆಲ್ಲಿ ತನಿಖೆ ಮಾಡಿದೆ ನಿಜವಾದ ಅಪರಾಧಿಗಳನ್ನು ಹಿಡಿಯುವಂಥ ಕೆಲಸವನ್ನು ರಾಷ್ಟ್ರೀಯ ತನಿಖಾ ದಳ ಮಾಡಿದೆ ಪ್ರವೀಣನ ಹತ್ಯೆಗೆ ನ್ಯಾಯ ಸಿಗಬೇಕು ಅಂದರೆ ನಿಜವಾದ ಆರೋಪಿಗಳು ಬಂಧನ ಆಗಬೇಕು ಈ ದೃಷ್ಟಿಯಿಂದ ಇವತ್ತು ಕೇಂದ್ರ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ ಎಣ್ಣೆಗೆ ಇಲ್ಲಿರುವಂಥ ಲೋಕಲಲ್ಲಿರುವಂಥ ಎಲ್ಲ ಮಾಹಿತಿಯನ್ನು ಕೂಡ ನಾವು ಕೊಡಬೇಕಾಗಿದೆ ಪ್ರತಿಯೊಬ್ಬರನ್ನು ಅವರು ತನಿಖೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಮೊಬೈಲ್ ಆಧಾರಿತವಾಗಿ ತನಿಖೆ ಮಾಡ್ತಾರೆ ಟವರ್ ಆಧಾರಿತವಾಗಿ ತನಿಖೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಖಂಡಿತ ಆದಷ್ಟು ಬೇಗನೆ ಈ ಒಂದು ಸಾವಿಗೆ ನ್ಯಾಯ ಸಿಬೇಕು ಆದರೆ ಮತ್ತೆ ಈ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಈ ರೀತಿಯ ಕೊಲೆಗಳಾಗಬಾರ್ದು ಇದು ನಮ್ಮ ಅಪೇಕ್ಷೆ ಇವತ್ತಿರುವಂಥದ್ದು ಅದಕ್ಕಾಗಿ ಬಹಳ ಸೀರಿಯಸ್ ಆಗಿ ಇದನ್ನು ಗಮನಿಸಬೇಕು ನಮ್ಮೆಲ್ಲರ ನಾನು ಹೇಳಿದೆ ಗೃಹ ಸಚಿವರಿಗೆ ನನ್ನ ಮನೆಯಿಂದ ಒಂದು ಏಳೆಂಟು ಕಿಲೋಮೀಟ್ರ್ ದೂರದಲ್ಲೇ ಇವತ್ತು ನಡೆದಿದೆ ಇದರಲ್ಲಿ ಸಿಕ್ಕಾಕೊಂಡಂಥ ವ್ಯಕ್ತಿ ನಮ್ಮ ಮನೆಯಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿರುವಂಥವನು ಅದಕ್ಕಾಗಿ ನಮ್ಮೆಲ್ಲರೂ ಕೂಡ ಎಲ್ಲರ ನಮ್ಮ ಕಾರ್ಯಕರ್ತರು ಯಾರ್ಯಾರು ಇವತ್ತು ಸಂಘಟನೆಗಾಗಿ ಓಡಾಟ ಮಾಡ್ತಿದ್ದಾರೆ ಎಲ್ಲವರು ಕೂಡ ಭೀತಿಯಲ್ಲಿದ್ದಾರೆ ಭಯದಲ್ಲಿದ್ದಾರೆ ಮುಂದೇನೋ ಅನ್ನುವಂಥ ಆತಂಕದಲ್ಲಿದ್ದಾರೆ ಈ ಕಾರಣಕ್ಕಾಗಿ ತಕ್ಷಣ ಇದರ ತನಿಖೆ ಆಗಬೇಕು ನ್ಯಾಯ ಸಿಗಬೇಕು ಮತ್ತು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ವಿಚಾರವನ್ನು ಕೇಂದ್ರದ ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ದೀನಿ ನನಗೆ ವಿಶ್ವಾಸ ಇದೆ ಆದಷ್ಟು ಬೇಗನೆ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳಿ